ವೀಕ್ಷಕರ ಮದುವೆ ಅನ್ನೋದು ಪ್ರತಿಯೊಬ್ಬರ ಬದುಕಿನ ಮಹತ್ತರವಾದಂತಹ ಘಟ್ಟ. ಅದೊಂದು ವಿಧದ ಎಲ್ಲರ ಬಾಳಿನ ಸಂಧಿಕಾಲ. ಕೆಲವರು ಉತ್ತಮ ಸಂಗಾತಿ ಸಿಗಲಿ ಎಂಬ ಕಾರಣಕ್ಕಾಗಿ ಕಾಲವನ್ನು ತಳ್ತಾ ಹೋಗೋರೇ ಅಧಿಕ. ಇವತ್ತಿನ ಈ ವಿಡಿಯೋದಲ್ಲಿ ವಯಸ್ಸು 40ನ್ನು ದಾಟ್ತಾ ಹೋದರೂ ಕೂಡ ಇನ್ನೂ ಮದುವೆಯಾಗದೆ ಉಳಿದಂತಹ ಒಂದಷ್ಟು ಭಾರತೀಯ ಚಿತ್ರೋದ್ಯಮದ ನಾಯಕಿಯರ ಬಗ್ಗೆ ಹಾಗೂ ಸ್ಟಾರ್ ಹೀರೋಯಿನ್ಗಳ ಬಗ್ಗೆ ಚರ್ಚಿಸೋಣ. ಮೊದಲನೇದಾಗಿ ಭುವನ ಸುಂದರಿ ಅಂತಾನೆ ಖ್ಯಾತರಾದಂತಹ ನಟಿ ಸುಷ್ಮಿತಾ ಸೇನ್. ಬಾಲಿವುಡ್ ನಟಿಯಾದಂತಹ ಇವರು ಬಾಲಿವುಡ್ ಹಾಗೂ ಕೆಲ ದಕ್ಷಿಣ ಭಾರತೀಯ ಭಾಷೆಗಳಲ್ಲೂ ಕೂಡ ಅನೇಕ ಹಿಟ್ ಚಿತ್ರಗಳನ್ನ ಕೊಟ್ಟವರು. ಒಂದು ಕಾಲದ ಪಡ್ಡೆ ಹುಡುಗರ ಡ್ರೀಮ್ ಗರ್ಲ್ ಆಗಿದ್ದಂತಹ ಇವರಿಗೆ ಇದೀಗ 40 ವರ್ಷ ವಯಸ್ಸು. ಇದುವರೆಗೂ ಇವರು ಮದುವೆ ಮಾಡಿಕೊಂಡಿಲ್ಲ. ಅವರಿಗೆ ಮದುವೆ, ಸಂಸಾರ ಇಂಥವುಗಳಲ್ಲಿ ಚೂರು ಆಸಕ್ತಿ ಇಲ್ಲವಾದರೂ ತಮಗಿಷ್ಟ ಬಂದವರ ಜೊತೆ ಡೇಟಿಂಗ್ ನಡೆಸೋದರಲ್ಲಿ ಉತ್ಸಾಹ ಏನು ಕಡಿಮೆಯಾಗಿಲ್ಲ. ಇದೇ ವಿಷಯವಾಗಿ ಕೆಲ ದಿನಗಳ ಹಿಂದೆ ನಿಮ್ಮದೇ ಈ ಚಾನೆಲ್ನಲ್ಲಿ ಒಂದು ವಿಡಿಯೋವನ್ನು ಕೂಡ ಮಾಡಿದ್ವಿ. ಒಟ್ಟಿನಲ್ಲಿ ಸುಷ್ಮಿತಾ ಸೇನ್ ಈಗಲೂ ಕೂಡ ಸಿಂಗಲ್, ಆದರೆ ಇಬ್ಬರು ಮಕ್ಕಳನ್ನ ದತ್ತು ತಗೊಂಡು ಸಾಕ್ತಿದ್ದಾರೆ. ಇನ್ನು ಎರಡನೇದಾಗಿ ಬಹುಭಾಷಾ ಕಲಾವಿದೆ ನಗ್ಮಾರವ್ರ ಬಗ್ಗೆ. ನಗ್ಮಾ ಅಂದ ತಕ್ಷಣ ಬಹುತೇಕ ಕನ್ನಡಿಗರಿಗೆ ಅವರ ನಟನೆಯ ಕನ್ನಡ ಚಿತ್ರಗಳಾದಂತಹ ಕುರುಬನ ರಾಣಿ, ರವಿಮಾಮ, ಹೃದಯವಂತ ಮುಂತಾದ ಚಿತ್ರಗಳು ನೆನಪಾಗ್ತವೆ. ಇವರು ತಮ್ಮ ಕರಿಯರ್ ಅನ್ನು ಆರಂಭಿಸಿದ್ದು ತಮಿಳು ಚಿತ್ರೋದ್ಯಮದ ಮೂಲಕ. ಇತ್ತೀಚೆಗೆ ಇವರ ಲೈಫ್ ಸ್ಟೋರಿ ಬಗ್ಗೆ ಕೂಡ ನಿಮ್ಮದೇ ಇದೇ ವಾಹಿನಿಯಲ್ಲಿ ನಾವು ಚರ್ಚೆ ಮಾಡಿದ್ವಿ. ಇವರಿಗೆ ಇದೀಗ ಭರ್ತಿ 47 ವರ್ಷ ವಯಸ್ಸಾಗಿದೆ. ಆದರೂ ಕೂಡ ಇವರು ಇನ್ನೂ ಮದುವೆಯಾಗಿಲ್ಲ. ಈ ಮುನ್ನ ಇವರ ಜೊತೆ ತಳಕನ್ನ ಹಾಕೊಂಡಂತಹ ಎಕ್ಸ್ ಫ್ರೆಂಡ್ಗಳ ಲಿಸ್ಟ್ ಭಾರಿ ದೊಡ್ಡದೇ ಇದೆ. ಇನ್ನು ಅನುಷ್ಕಾ ಶೆಟ್ಟಿ, ಮಂಗಳೂರು ಮೂಲದ ಇವರು. ತಾವು ಮಿಂಚಿದ್ದು ಮಾತ್ರ ತೆಲುಗು ಹಾಗೂ ತಮಿಳಿನ ಚಿತ್ರೋದ್ಯಮದಲ್ಲಿ. 2003 ಹಾಗೂ 2004ರಿಂದನೇ ಚಿತ್ರರಂಗದಲ್ಲಿ ಸಕ್ರಿಯರಾಗಿರುವಂತಹ ಅನುಷ್ಕಾ ಶೆಟ್ಟಿ ಅನೇಕರ ಜೊತೆ ಸುತ್ತಾಡಿದ್ದು, ಡೇಟಿಂಗ್ ನಡೆಸಿದ್ದು ಕೂಡ ಸತ್ಯ. 2003-2004ರಿಂದನೇ ಚಿತ್ರರಂಗದಲ್ಲಿ ಸಕ್ರಿಯರಾಗಿರುವಂತಹ ಅನುಷ್ಕಾ ಶೆಟ್ಟಿ ಅವರ ಹೆಸರು ಕೆಲವರ ಜೊತೆ ಕೇಳಿಬಂದಿದ್ದು ಕೂಡ ಸತ್ಯ. ಇವರಲ್ಲಿ ಯಾರನ್ನಾದರೂ ಒಬ್ಬರನ್ನ ಮದುವೆ ಆಗ್ತಾರೆ ಅಂತಾನೆ ಜನ ಊಹೆ ಮಾಡಿದ್ರು. ಆದ್ರೆ ಅನುಷ್ಕಾ ಮಾತ್ರ ತಾನು ಯಾರನ್ನು ಕೂಡ ಮದುವೆ ಆಗಲಿಲ್ಲ. ಮದುವೆ ಬಗ್ಗೆ ಕೇಳಿದಾಗ ನನಗಾಗಲೇ ಮದುವೆ ಆಗಿದೆ ಅಂತ ಕಾಗೆ ಹಾರಿಸ್ತಾ ಎಸ್ಕೇಪ್ ಆಗ್ತಿದ್ದಂತಹ ಅನುಷ್ಕಾಗೆ ಇದೀಗ 40ರ ವಯೋಮಾನ ದಾಟಿದೆ. ಈಗಲೂ ಕೂಡ ಅವರು ಇನ್ನೂ ಸಿಂಗಲ್. ಇನ್ನು ಅಮೀಶಾ ಪಟೇಲ್. ಈ ಅಮೀಶಾರನ್ನು ಕೂಡ ನೀವು ಒಂದಷ್ಟು ಬಾಲಿವುಡ್ ಸಿನಿಮಾಗಳಲ್ಲಿ ನೋಡಿದ್ದೀರಾ. ತಮಿಳನ್ನು ಕೂಡ ನಟ ವಿಜಯರವರ ಜೊತೆ ಇವರು ಒಂದು ಚಿತ್ರದಲ್ಲಿ ನಟಿಸಿದ್ದಾರೆ ಕೂಡ. ಅಮೀಶಾ ಪಟೇಲ್ಗೆ ಈಗ ಭರ್ತಿ 45ರ ಪ್ರಾಯ. ಇವರು 1999ರ ಸಮಯದಲ್ಲಿಯೇ ವಿಕ್ರಮ್ ಭಟ್ ಎಂಬುವರ ಜೊತೆ ನಂಟಿನಲ್ಲಿದ್ರು. ಇವ್ರ ಜೊತೆ ಮುಂದಿನ 4-5 ವರ್ಷಗಳ ಕಾಲ ಜೊತೆಯಲ್ಲಿದ್ರು. ಇವರು 2004-2005ರಲ್ಲಿ ಭಾರತೀಯ ಮೂಲದ ಲಂಡನ್ ಬೇಸ್ಡ್ ಉದ್ಯಮಿಯೊಬ್ಬರ ಜೊತೆ ಅಫೇರ್ ಇಟ್ಕೊಂಡಿದ್ದಾರೆ ಅಂತ ಸುದ್ದಿಗಳಿದ್ವು. ಆದ್ರೆ ಯಾರ ಜೊತೆಯೂ ಮದುವೆಯಾಗದೆ ಉಳಿದಂತಹ ಅಮೀಶಾ ಇವತ್ತಿಗೂ ಕೂಡ ಸಿಂಗಲ್. ಇನ್ನು ಮಲಯಾಳಂ ನಟಿ ಶೋಭನಾ. ಇವರು ಮೂಲತಃ ಮಲಯಾಳಿ, ಆದರೂ ಕೂಡ ತಮಿಳಿನಲ್ಲಿ ಅನೇಕ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಹಾಗೂ ಕನ್ನಡದಲ್ಲೂ ಕೂಡ ಡಾಕ್ಟರ್ ವಿಷ್ಣುರವರ ಜೊತೆ ಇವರು ಶಿವಶಂಕರ್ ಎಂಬ ಚಿತ್ರವೊಂದರಲ್ಲಿ ನಟಿಸಿದ್ದಾರೆ. ಕನ್ನಡದ ಸೂಪರ್ ಹಿಟ್ ಚಿತ್ರವಾದ ಆಪ್ತ ಮಿತ್ರ ಮೊದಲು ತೆರೆಗೆ ಬಂದದ್ದು ಮಲಯಾಳಂನಲ್ಲಿ. ಅಲ್ಲಿ ನಾಗವಲ್ಲಿ ಪಾತ್ರವನ್ನು ನಿರ್ವಹಣೆ ಮಾಡಿದ್ದು ಇವರೇನೆ. ಇವರಿಗೆ ಈಗ 53 ವರ್ಷ ವಯಸ್ಸು. ಇಷ್ಟು ವಯಸ್ಸಾದರೂ ಕೂಡ ಇನ್ನೂ ಮದುವೆಯಾಗದೆ ಉಳಿದಂತಹ ಇವರಿಗೆ ಸಂಸಾರ, ಮದುವೆ, ಮಕ್ಕಳು ಇದ್ಯಾವುದರಲ್ಲೂ ಕೂಡ ಆಸಕ್ತಿ ಇಲ್ಲವಂತೆ. ನಾವು ಅದರ ಹಿಂದೆ ಬೀಳಬಾರದು ಎನ್ನುವ ಇವರು ಇವತ್ತಿಗೂ ಕೂಡ ಸಿಂಗಲ್. ಇನ್ನು ನಟಿ ಲಕ್ಷ್ಮೀ ಗೋಪಾಲ್ ಸ್ವಾಮಿ. ಇವರು ಮೂಲತಃ ಬೆಂಗಳೂರಿನವರೇ. ಇವರು ಹುಟ್ಟಿದ್ದು ಬೆಂಗಳೂರಿನಲ್ಲಿಯೇ. ಆದರೂ ತಮಿಳು ಹಾಗೂ ಮಲಯಾಳಂ ಚಿತ್ರೋದ್ಯಮಗಳಲ್ಲಿ ಇವರು ಅನೇಕ ಚಿತ್ರಗಳಲ್ಲಿ ನಟಿಸಿದರು. ಕನ್ನಡದ ಆಪ್ತ ರಕ್ಷಕ ಚಿತ್ರದಲ್ಲಿ ನೀವು ಇವರ ಅಭಿನಯವನ್ನ ನೋಡಿರ್ತೀರಾ. ಇವರಿಗೆ ಈಗ 52 ವರ್ಷ ವಯಸ್ಸು. ಇಷ್ಟಾದರೂ ಕೂಡ ಇವರು ಇದುವರೆಗೂ ಮದುವೆ ಮಾಡಿಕೊಂಡಿಲ್ಲ. ಮೋಹನ್ಲಾಲ್, ಮಮ್ಮೂಟಿ ಮುಂತಾದ ದೊಡ್ಡ ದೊಡ್ಡ ಹೀರೋಗಳ ಜೊತೆ ನಟಿಸಿದಂತಹ ಇವರು ಯಾಕಿನ್ನೂ ಮದುವೆಯಾಗಿಲ್ಲ ಅಂತ ಕೇಳಿದ್ರೆ, ತಾನು ಚಿತ್ರೋದ್ಯಮದಲ್ಲಿ ಬಹಳವೇ ಬ್ಯುಸಿ ಇದ್ದೇನೆ, ನನಗೆ ಅದಕ್ಕೆಲ್ಲ ಸಮಯ ಇಲ್ಲ, ಹಾಗೇನಾದರೂ ಮದುವೆ ಆದರೂ ಕೂಡ ಸಂಸಾರ ನಡೆಸೋದಕ್ಕೆ ಟೈಮ್ ಇಲ್ಲ ಅಂತ ಹೇಳುವ ಇವರು ಇವತ್ತಿಗೂ ಕೂಡ ಮದುವೆಯಾಗದೇನೆ ಉಳಿದಿದ್ದಾರೆ. ಇನ್ನು ಹೀರಾ ರಾಜಗೋಪಾಲ್. ಇವರು ಕನ್ನಡದಲ್ಲಿ ರವಿಚಂದ್ರನ್ ಜೊತೆ ಯಾರೇ ನೀನು ಚೆಲುವೆ ಎಂಬ ಚಿತ್ರದಲ್ಲಿ ನಟಿಸಿ ಡಯಾನಾ ಎಂಬ ಪಾತ್ರದಲ್ಲಿ ಮಿಂಚಿದ್ರು. ಡಯಾನಾ ಎಂಬ ಹಾಡಿನಲ್ಲಿ ಹಾಟ್ ಆಗಿ ಕುಣಿದ ಇವರ ಮೈಮಾಟ ಹೊತ್ತು ಕನ್ನಡದ ಅನೇಕರ ನಿದ್ದೆಗೆಡಿಸಿತ್ತು. ಇವರಿಗೆ ಈಗ 40 ವರ್ಷ ದಾಟಿದ್ರು ಕೂಡ ಇವತ್ತಿಗೂ ಇವರು ಸಿಂಗಲ್ ಆಗಿನೇ ಉಳಿದಿದ್ದಾರೆ. ಆದರೆ ಒಂದ್ ಕಾಲದಲ್ಲಿ ಇವರ ಹಿಂದೆ ಬೀಳದ ನಟರೇ ಇಲ್ಲ. ಅಜಿತ್ ಸೇರಿದಂತೆ ಮುಂತಾದ ಶ್ರೇಷ್ಠ ಕಲಾವಿದರೆ ಇವರನ್ನ ಪ್ರಪೋಸ್ ಮಾಡಿದ್ದು ಕೂಡ ಉಂಟು. ಇವರು ಈ ಹಿಂದೆ ಪುಷ್ಕರ್ ನಂದನ್ ಎಂಬುವರನ್ನ ಮದುವೆ ಕೂಡ ಆಗಿದ್ರು. ಆದ್ರೆ ಈ ಒಂದು ಸಂಬಂಧ ಹೆಚ್ಚು ಕಾಲ ಮುಂದುವರಿಲಿಲ್ಲ. ಈ ಹೀರಾ ಈಗಲೂ ಕೂಡ ಸಿಂಗಲ್ ಆಗಿನೇ ಉಳಿದಿದ್ದಾರೆ. ಇನ್ನು ಬಹುಭಾಷಾ ನಟಿ ಸಿತಾರಾ ಬಗ್ಗೆ. ಸಿತಾರಾ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಮೂಲತಃ ಮಲಯಾಳಿ ಆದರೂ ಕೂಡ ಕನ್ನಡದಲ್ಲಿ ಸೂಪರ್ ಹಿಟ್ ಚಿತ್ರಗಳನ್ನ ಇವರು ಕೊಟ್ಟಿದ್ದಾರೆ. ಕನ್ನಡದ ಹಾಲುಂಡತವರು, ಜೇನುಗೂಡು ಮುಂತಾದ ಚಿತ್ರಗಳಲ್ಲಿ ನಟಿಸಿರುವಂತಹ ಸಿತಾರಾ ತಮ್ಮ ತಂದೆಯ ನಿಧನದ ಬಳಿಕ ತೀವ್ರ ಡಿಪ್ರೆಷನ್ಗೆ ಹೋಗಿದ್ರು. ಆದ್ರಿಂದಲೇ ಅವರು ಮದುವೆ ಆಗದೆ ಉಳಿದ್ರು ಅಂತ ಹೇಳಲಾಗುತ್ತೆ. ಅನೇಕಾರು ಹಿಟ್ ಚಿತ್ರಗಳನ್ನ ಹಾಗೂ ಕೌಟುಂಬಿಕ ಚಿತ್ರಗಳನ್ನ ನೀಡಿದಂತಹ ಭಾವುಕ ನಟಿ ಸಿತಾರಾ ಇನ್ನೂ ಮದುವೆಯಾಗದೆ ಸಿಂಗಲ್ ಆಗಿದ್ದಾರೆ.
ಇನ್ನು ನಮ್ಮ ಕನ್ನಡದ ನಟಿ ದಿವ್ಯಾ ಸ್ಪಂದನ ಅಲಿಯಾಸ್ ನಟಿ ರಮ್ಯಾ, ಸ್ಯಾಂಡಲ್ವುಡ್ ಪ್ರಿನ್ಸಸ್ ಅಂತಾನೆ ಮಾನ್ಯರಾದಂತಹ ರಮ್ಯಾರವರು ಕೂಡ ಇನ್ನು ಮದುವೆಯಾಗದೆ ಕನ್ಯೆಯಾಗಿನೇ ಉಳಿದಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರವರ ಜೊತೆ ಅಭಿ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಂತಹ ನಟಿ ರಮ್ಯಾ ಅನೇಕರು ಹಿಟ್ ಚಿತ್ರಗಳನ್ನು ನೀಡಿ ಹಾಗೂ ಅನೇಕ ಸ್ಟಾರ್ ಹೀರೋಗಳ ಜೊತೆ ವೇದಿಕೆಯನ್ನು ಕೂಡ ಹಂಚಿಕೊಂಡವರು. ಇವರು ಕನ್ನಡ ಮಾತ್ರವಲ್ಲದೆ ತೆಲುಗು ಹಾಗೂ ತಮಿಳಿನಲ್ಲೂ ಕೂಡ ಅನೇಕ ಚಿತ್ರಗಳಲ್ಲಿ ನಟಿಸಿದವರು. ಆದರೆ ಅದೇನಾಯಿತು, ಸಿನಿಮಾವನ್ನು ಕೂಡ ಬಿಟ್ಟು ರಾಜಕೀಯಕ್ಕೆ ಹೊರಳಿದರು. ಕೊನೆಗೆ ಅಲ್ಲೂ ಕೂಡ ಯಶಸ್ಸನ್ನು ಕಂಡೆ ಆಧ್ಯಾತ್ಮದ ಬದುಕಿನ ಕಡೆಗೆ ವಾಲ್ದಂತಹ ಇವರು ಇದೀಗ ಡಿವೈನ್ ಲೈಫ್ನಲ್ಲಿ ನಿರತರಾಗಿದ್ದಾರೆ. ಇನ್ನು ನಟಿ ಕೌಸಲ್ಯ, ಇವರು 1996 ಕಾಲಘಟ್ಟದಲ್ಲಿ ಹೆಚ್ಚು ಫೇಮಸ್ ಆಗಿದ್ದವರು. ಇವರು ಮೂಲತಃ ಶ್ರೀಲಂಕಾದವರು, ಆದರೆ ಇವರು ಸೆಟಲ್ ಆಗಿದ್ದು ಕರ್ನಾಟಕದಲ್ಲಿ. ಇವರ ನಿಜವಾದ ಹೆಸರು ನಂದಿನಿ, ಆದರೆ ಸಿನಿಮಾದಲ್ಲಿ ಮಾತ್ರ ಇವರನ್ನ ಕೌಸಲ್ಯ ಅಂತ ಕರೀತಾರೆ. ಇವರು ಕೂಡ 42 ವರ್ಷ ವಯಸ್ಸಾದರೂ ಇನ್ನು ಮದುವೆಯಾಗದೆ ಸಿಂಗಲ್ ಆಗಿ ಉಳಿದಿದ್ದಾರೆ. ನೀವು ಯಾಕೆ ಮದುವೆಯಾಗಿಲ್ಲ ಅಂತ ಕೇಳಿದ್ರೆ, ನನಗೆ ಒಂದು ದೊಡ್ಡ ಮನೆಯನ್ನ ಕೊಟ್ಟೋದು ನನ್ನ ಕನಸು, ಆ ಮನೆಯನ್ನ ಕಟ್ಟಿದ ಮೇಲೆ ನನಗೆ ಯಾರಾದರೂ ಒಳ್ಳೆ ವರ ಸಿಕ್ಕಿದ್ರೆ ಮದುವೆ ಆಗ್ತೀನಿ ಅಂತ ಹೇಳ್ತಾರೆ. ಆದರೆ ಯಾಕೋ ಅವ್ರಿಗೆ ಇದುವರೆಗೂ ವರ ಸಿಕ್ಕಿಲ್ಲ ಅನ್ಸುತ್ತೆ, ಇನ್ನು ಸಿಂಗಲ್ ಆಗಿ ಉಳಿದಿದ್ದಾರೆ. ಇನ್ನು ಮುಂಗಾರು ಮಳೆಯ ಚೆಲುವೆ ಪೂಜಾ ಗಾಂಧಿ, ಇವರು ತಮ್ಮ ಮೊದಲ ಸಿನಿ ಜರ್ನಿಯನ್ನು ಶುರು ಮಾಡಿದ್ದು 2001 ಕತ್ರೋಂಕಿ ಕಿಲಾಡಿ ಎಂಬ ಹಿಂದಿ ಸಿನಿಮಾದ ಮೂಲಕ ಇವರು ತಮ್ಮ ಕರಿಯರನ್ನು ಶುರು ಮಾಡಿದರು. ಆದರೆ ಕನ್ನಡದಲ್ಲಿ ಇವರು 2006 ಮುಂಗಾರು ಮಳೆ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಇವರಿಗೆ ಈಗ 38 ವರ್ಷ ವಯಸ್ಸು, ಆದರೂ ಕೂಡ ಇವರು ಮದುವೆಯಾಗದೆ ಇನ್ನೂ ಸಿಂಗಲ್ ಆಗೇನೆ ಉಳಿದಿದ್ದಾರೆ. ಇನ್ನು ಟಬು, ಇವರು ಬಾಲಿವುಡ್ ಮಾತ್ರವಲ್ಲದೆ ಕೆಲ ಕಾಲಿವುಡ್ ಚಿತ್ರಗಳಲ್ಲೂ ಕೂಡ ನಟಿಸಿ ಯಶಸ್ವಿ ಬಹುಭಾಷಾ ನಟಿ. ಇದೀಗ ಭರ್ತಿ 53 ವರ್ಷ ವಯಸ್ಸು, 50 ದಾಟದರೂ ಕೂಡ ಇವ್ರಿಗೆ ಇನ್ನೂ ಮದುವೆಯಾಗದೇನೆ ಹಾಗೇನೆ ಉಳಿದಿದ್ದಾರೆ. ಕಾರಣವನ್ನು ಕೇಳಿದ್ರೆ, ತನಗೆ ಅದರ ಮೇಲೆ ಯಾವ ಆಸಕ್ತಿ ಕೂಡ ಇಲ್ಲ ಹಾಗೂ ಈ ವಿಷಯದ ಬಗ್ಗೆ ಯಾರೂ ಕೂಡ ನನಗೆ ಅಪ್ರೋಚ್ ಮಾಡಿಯೇ ಇಲ್ಲ ಅಂತ ಟಬು ಒಮ್ಮೆ ಹೇಳಿದ್ರು. ಇವ್ರಿಗೂ ಕೂಡ ಒಂದು ಕಾಲದಲ್ಲಿ ಅನೇಕ ಜನ ಗೆಳೆಯರಿದ್ರು. ಇತ್ತೀಚೆಗೆ ತೆಲುಗು ಸ್ಟಾರ್ ಹೀರೋ ಆದಂತ ನಾಗಾರ್ಜುನ್ ಇವರಿಗೆ ಹೈದರಾಬಾದ್ನಲ್ಲಿ ಒಂದು ವಿಲ್ಲಾವನ್ನ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಸುದ್ದಿ ಹರಡಿತ್ತು. ಆದರೆ ಯಾಕೆ ಕೊಟ್ರು ಎಂಬ ಬಗ್ಗೆ ಇನ್ನೂ ಸ್ಪಷ್ಟ ಕಾರಣ ಸಿಕ್ಕಿಲ್ಲ. ಇನ್ನು ನಟಿ ನರ್ಗಿಸ್ ಫಕ್ರಿ, ನೋಡೋದಕ್ಕೆ ಕತ್ತಿಯಂತೆ ಇರುವಂತಹ ಈ ಚೂಪು ಕಂಗಳ ನಟಿ ಇನ್ನು ಚಿಕ್ಕ ವಯಸ್ಸಿನವ್ರ ಹಾಗೆ ಕಾಣ್ತಾರಾದ್ರೂ ಇವರಿಗೆ ಅದಾಗಲೇ 42 ವರ್ಷ ವಯಸ್ಸು. ಈಕೆ ಕೂಡ ಬಾಲಿವುಡ್ ನಟಿ, ಅಲ್ಲಿ ಒಂದಷ್ಟು ಚಿತ್ರಗಳಲ್ಲಿ ನಟಿಸಿ ಈಕೆ ದಕ್ಷಿಣದಲ್ಲಿ ಕೆಲವು ಐಟಂ ಹಾಡುಗಳಿಗೆ ನೃತ್ಯವನ್ನು ಕೂಡ ಮಾಡಿದ್ದಾರೆ. ಇವರು ಕೂಡ ಇವರಿಗೂ ಮದುವೆಯಾಗದೆ ಹಾಗೇನೆ ಉಳಿದಿದ್ದಾರೆ. ಇನ್ನು ಹಿರಿಯ ಹಾಸ್ಯ ನಟಿ ಹಾಗೂ ಪೋಷಕ ನಟಿ ಸರಳ, ನಟಿ ಸರಳ ನಿಮ್ಮಲ್ಲಿ ಬಹುತೇಕರಿಗೆ ಗೊತ್ತಿರುವಂತಹ ಕಲಾವಿದೆ. ಇವರು ಮೂಲತಃ ತಮಿಳವರಾದರೂ ಕೂಡ ತಮಿಳು ಮಾತ್ರವಲ್ಲದೆ ಅನೇಕ ಕನ್ನಡ ಚಿತ್ರಗಳಲ್ಲೂ ಕೂಡ ಹಾಸ್ಯ ಹಾಗೂ ಪೋಷಕ ಪಾತ್ರಗಳನ್ನ ನಿರ್ವಹಿಸಿ ಮುನ್ನೆಲೆಗೆ ಬಂದವರು. ಕನ್ನಡವನ್ನು ಕಲಿತು ಸ್ವತಃ ತಾವೇ ಕನ್ನಡದಲ್ಲಿ ಡೈಲಾಗ್ ಅನ್ನು ಹೇಳ್ತಿದ್ದಂಥ ಇವರ ಕನ್ನಡ ಪ್ರೀತಿಗೆ ನಿಜಕ್ಕೂ ಧನ್ಯವಾದವನ್ನು ಸಲ್ಲಿಸಬೇಕು. ಇವರೀಗ 60 ವರ್ಷ ವಯಸ್ಸಾದರೂ ಇನ್ನೂ ಕೂಡ ಮದುವೆಯಾಗದೆ ಉಳಿದಿದ್ದಾರೆ ಎಂಬ ಸಂಗತಿ ಬಹುಶಃ ಅನೇಕರಿಗೆ ಗೊತ್ತಿಲ್ಲ. ತಮಿಳಿನಲ್ಲಿ ಒಡಿವೇಲು, ಸೆಂದಿಲ್, ಗೌಂಡಾಮಣಿ ಮುಂತಾದವರ ಜೊತೆ ನಡೆಸಿದಂಥ ಇವರು ಮದುವೆಯಾಗದೆ ಉಳಿಯೋದಕ್ಕೆ ಗೌಂಡಾಮಣಿಯವರೇ ಕಾರಣ ಅಂತ ಅಲ್ಲಿ ಅನೇಕರು ವಾದಿಸ್ತಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಎಂಬುದು ಮಾತ್ರ ಇನ್ನೂ ನಿಖರವಾಗಿಲ್ಲ. ವೀಕ್ಷಕರೇ, ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.